ಹಾಯ್, ಹೇಗಿದ್ದೀರಾ ಎಲ್ರು? ಎಲ್ರೂ ಹುಷಾರಾಗಿದ್ದೀರಿ ಅಲ್ವಾ? ಇವತ್ತು ನಾನು ನಿಮಗೆ ಬಾಳೆಕಾಯಿಯ ಒಂದು ಎರಿಚೇರಿ ಸೈಡ್ ಡಿಶ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬಾಳೆಕಾಯನ್ನು ಈ ರೀತಿ ಸಿಪ್ಪೆ ತೆಗೆದು ಕಟ್ ಮಾಡಿಕೊಳ್ಬೇಕು. ಇದನ್ನು ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ ಬಾಳೆಕಾಯಿಯನ್ನು. ಈಗ ಇದಕ್ಕೆ ಸಪ್ರೇಟ್ ಒಂದು ಪಾತ್ರೆಗೆ ಬಾಳೆಕಾಯಿ ಸ್ವಲ್ಪ ನೀರು ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು, ನಂತರ ಸ್ವಲ್ಪ ಅರಸಿನ ಪುಡಿ ಕೂಡ ಹಾಕ್ಕೊಳ್ಬೇಕು. ಇದನ್ನು ಅರಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಬೇಯಬೇಕದು. ಬೆಂದಿದೆ ಇವಾಗ ನೋಡಿ, ಇಷ್ಟು ಬೆಂದರೆ ಸಾಕಿದ್ದು, ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ತೆಂಗಿನ ಎಣ್ಣೆ ತಗೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆನೇ ಆಗಬೇಕು ಇದಕ್ಕೆ. ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ 1.5 ಸ್ಪೂನ್ ಅಷ್ಟು ಆಗುವಷ್ಟು. ಅದಕ್ಕೆ 1/2 ಸ್ಪೂನು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. 1/2 ಸ್ಪೂನು ಪೆಪ್ಪರ್ ಹಾಕ್ತಾ ಇದ್ದೀನಿ, ಒಳ್ಳೆ ಮೆಣಸು ಹಾಕ್ತಾ ಇದ್ದೀನಿ. 1/2 ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಹಾಕಿರೋದ್ರಿಂದ ತುಂಬ ಖಾರ ಬೇಕಾಗೋದಿಲ್ಲ. ಈಗ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ, ಅದರ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಹುರಿದಿಟ್ಟ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, 1/2 ಸ್ಪೂನು. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನು ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಅದೇ ಬಾಣಲಿಗೆ ಎಣ್ಣೆ ಸ್ವಲ್ಪ ಹಾಕಿ ತೆಂಗಿನ ತುರಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಕೆಂಪಗೆ ಆಗುವಲ್ಲರಿಗೂ ಹುರಿದುಕೊಳ್ಬೇಕು. ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಳ್ಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ತೆಂಗಿನ ತುರಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ, ತೆಂಗಿನ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿಕೊಳ್ಬೇಕು. ಡಿಫ್ರೆಂಟ್ ಸ್ಟೈಲಲ್ಲಿ ಚಪಾತಿಗೆ ಪೂರಿಗೆ ಕೂಡ ಯೂಸ್ ಮಾಡ್ಕೊಳ್ಬೋದು ಈ ಡಿಶ್ಶು, ತುಂಬಾ ರುಚಿಯಾಗಿರುತ್ತೆ. ಅನ್ನದ ಜೊತೆನೂ ಕಲಸ್ಕೊಂಡು ತಿನ್ಬೋದು. ನೋಡಿ, ಈ ರೀತಿ ಆಯಿತು ಸಾಕದು. ಈಗ ರುಬ್ಬಿಟ್ಟ ಮಿಶ್ರಣವನ್ನು, ಬಾಳೆಕಾಯಿ ಬೆಂದಿದೆ ನೋಡಿ, ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ನೀರು ಹಾಕೋದೇನು ಬೇಡ ಇದಕ್ಕೆ. ಈ ಹದಕ್ಕೆ ಬಂದರೆ ಸಾಕು, ಚೆನ್ನಾಗಿ ಕುದಿ ಬರಲಿ. ಅದು ಕುದಿ ಬರ್ತಾ ಇದೆ. ಇವಾಗ ಫ್ರೈ ಮಾಡಿಟ್ಟ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಬಾಯಿಗೆ ಸಿಗುತ್ತೆ ಇದು, ತುಂಬಾ ರುಚಿಯಾಗಿರುತ್ತೆ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.